ಯುವರೈತರಿ ನಮಸ್ಕಾರ. ಇವತ್ತು ಒಂದು ಲಕ್ಷ್ಮೀ ನರ್ಸರಿಲಿ ಇದ್ದೀವಿ, ಪೊನ್ನಮಂಟೆ ವಿಲೇಜು, ಸೋಮಾರ್ಪೇಟೆ ತಾಲೂಕು, ಮಡಿಕೇರಿ ಡಿಸ್ಟಿಕ್ಕು. ಯಾವುದೇ ಒಂದು ಅಗ್ರಿ ಫಾರ್ಮರು ಒಂದು ಅಗ್ರಿಕಲ್ಚರ್ ಮಾಡಿದರೆ ಒಂದು ಎಜುಕೇಟೆಡ್ ಆಗಿ ವಿತೌಟ್ ಎಜುಕೇಟೆಡ್ ಯಾವುದೇ ಕೆಲಸ ಮಾಡಬೇಡಿ. ಒಂದು ಬಟರ್ಫ್ರೂಟ್ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಪ್ರತಿಯೊಂದು ಯಾವುದೇ ಆದರೆ ಒಂದು ಎಜುಕೇಟೆಡ್ ಆಗಿ ನಮ್ಮ ಥರ ಫಸ್ಟ್ ನಾವು ಒಂದು ಕೋಳಿ ಮೊದಲ ಮೊಟ್ಟೆ ಮೊದಲ ನನಗೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಡು. ಯಾಕೆಂದರೆ ನಾವು ಒಂದು ಪ್ರೈವೇಟ್ ಲಿಮಿಟೆಡಲ್ಲಿ ಆಸ್ ಪರ್ ಬಿಸ್ನೆಸ್ ಮಾಡಬೇಕಾಗಿತ್ತು, ಅವೇರ್ನೆಸ್ ಮಾಡಬೇಕು ಅಂತಂದರೆ ಒಂದು ಕಾರ್ನೋ ಸಲಹೆಗಾರರ ಐಡಿಯಾ ಕೊಟ್ಟಿದ್ದೆ ಮೈ ನೇಚರ್ ಇಂಡಿಯಾ ಫೌಂಡೇಶನು. ಆಫ್ಟರ್ ಒನ್ ಇಯರ್ ಆದಮೇಲೆ ಒಂದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಮಂಡಿ ಫೌಂಡೇಶನ್ ಸ್ಟಾರ್ಟ್ ಆದಮೇಲೆ ಒಂದು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ನಾವು ಒಂದು ನಾಲೆಡ್ ತೊಗೋತಾ ಇದ್ವಿ ಆನಂದ್ ಸಾರು. ಆನಂದ್ ಸಾರು ಸಮೇತ ಇವ್ರದ್ದೊಂದು ಬಟರ್ಫ್ರೂಟ್ ಗಿಡ ಲಕ್ಷಾಂತರ ಗಿಡಗಳನ್ನ ಕೊಡ್ತಾ ಅವ್ರ ಕಸ್ಟಮರ್ಗೊಂದು ಮಾರ್ಕೆಟ್ನ ಮಾಡ್ಕೊಡ್ತಿದ್ದಾರೆ. ಏನು ಹೆಂಗೆ ಗೊತ್ತಾಯಿತು ಅಂದರೆ ನನಗೆ ಲಾಸ್ಟ್ ಒಂದು 2 ಮಂತ್ ಬ್ಯಾಕ್ ಒಂದು ಇದರಿಂದ ಗುಜರಾತಿಂದ ಒಂದು ಟೀಮ್ ಬಂದು ಬಟರ್ಫ್ರೂಟ್ ಹಣ್ಣು ಬೇಕು ಸರ್ ವೀಕ್ಲಿ 400 kg ಅಂದಾಗ ಅದು ನೀವು ಯಾರ ಹತ್ರ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ರೆ ಅವ್ರು ತೋರಿಸಿದ್ದೆ ಆನಂದ್ ಸಾರು. ಅವ್ರ ಹತ್ರ ಮಾತಾಡಿ ಅವ್ರ ನಂಬರ್ ತೊಗೊಂಡು ಅವ್ರು ಯಾರು ಒಂದು ಮಾತಾಡೋಣ ಅಂತ ಬಂದಾಗ ಇವರು ಒಂದು ವೀಕ್ಲಿ ಒಂದು 400 kg ಒಂದು ಮಾರ್ಕೆಟ್ ಮಾಡ್ತಾಯಿದ್ದಾರೆ, ಅವ್ರಿಗೆ ಕಳಿಸ್ತಾ ಇದ್ದಾರೆ. ನಮ್ಮ ಯಂಗ್ ಫಾರ್ಮರ್ಗಳು ಈ ಥರ ಎಜುಕೇಟೆಡ್ ಆಗಬೇಕು. ಗುಜರಾತಿಂದ ಬಂದು ಇಲ್ಲಿಂದ ಪರ್ಚೇಸ್ ಮಾಡಿ ಬೇರೆ ಬೇರೆ ಕಂಟ್ರೀಸ್ಗಳು ಕಟ್ಟಿರ್ತಾರೆ. ನಾವು ಹುಟ್ಟು ಬೆಳೆದಿದ್ದು ಇಲ್ಲಿ ಬೆಳೆಯಲ್ಲಿ ನಾವು ಒಂದು ಮಾರ್ಕೆಟು. ನಾವು ಮುಂದಿನ ದಿನಗಳಲ್ಲಿ ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದು ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀವಿ. ಫೌಂಡೇಶನ್ ಬಂದು ಆಸ್ ಪರ್ ಅವೇರ್ನೆಸ್ ಪ್ರಕಾರ ಒಂದು ಪ್ರೈವೇಟ್ ಲಿಮಿಟೆಡ್ ಪಕ್ಕ ಒಂದು ಬಿಸ್ನೆಸ್ಸು. ಒಂದು ಆನಂದ್ ಸರ್ ಹತ್ರ ಮಾತಾಡೋಣ. ಆನಂದ್ ಸರ್ ನಮಸ್ತೆ. ನೀವು ಬಂದು ಈಗ ಒಂದು ಎಲ್ಲ ಗಿಡಗಳು ಮಾಡ್ತಿದ್ದೀರಾ, ಬೇಸಿಗೆಯಿಂದ ಯಾವ ಥರ ಗಿಡಗಳು ಮಾಡ್ತೀರಾ ನೋಡ್ಬೋದಲ್ಲ. ನಾವು ಚಿಕ್ಕದ್ರಲ್ಲಿ ಒಂದು ಕ್ಯಾಂಡಿ ಬರ್ತಾ ಇತ್ತು, ಪ್ಲಾಸ್ಟಿಕ್ ಕ್ಯಾಂಡಿ, ಅದನ್ನು ಸಿಕ್ಕಿದ್ದೀರಾ, ಮತ್ತೆ ಕವರ್ ಹಾಕಿದ್ದೀರಾ, ಇದೆಲ್ಲ ಯಾವ ಥರ ಹೆಂಗೆ ವಿಶೇಷತೆ ಇದೆ ಗಿಡ ಎಲ್ಲ? ಇದು ವಿಶೇಷ ಅಂದರೆ ಇವಾಗ ಇಮಿನೆಂಟ್ ಬೇಕಿದ್ದಕ್ಕೆ, ಇಮಿನೆಂಟ್ ಇದ್ದರೆ ಚಿಗುರು ಬರೋದು, ನೀರು ಬೇವ್ರ ನೀರು ಬಂದರೆ ಚಿಗುರು ಬರೋದು. ಇದು ಬರೋದು ಆಫ್ಟೆಡ್ ಗ್ರಾಫ್ಟೆಡ್ ಆದಮೇಲೆ? ಹೌದು. ಗ್ರಾಫ್ಟೆಡ್ ಆದಮೇಲೆ ಎಷ್ಟು ದಿನಕ್ಕೆ ಹಾಕ್ತೀರಾ ಅದು? ಗ್ರಾಫ್ಟೆಡ್ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ಟೊಪ್ಪಿ ಹಾಕ್ಬಿಡಕ್ಕೆ. ನಾವು ಟೊಪ್ಪಿ ಹಾಕ್ಬಿಡಿ. ಎಷ್ಟು ದಿನ ಆ ಥರ ಇಡ್ತೀರಾ ಅದು? ನಾವು ಒಂದು ತಿಂಗಳು ಇಡ್ತೀವಿ. ಒಂದು ತಿಂಗಳು? ಒಂದು ಟೋಟಲಾಗಿ ನೀವು ಫಸ್ಟು ಹಣ್ಣು ತರ್ತೀರಾ, ಅದು ಮೊಳಕೆ ಹೊಡೆದಂತೆ ಹೊಡೆದು ಆಮೇಲೆ ಗಿಡ ಬಲ್ತಿದೆ ಇಲ್ಲ ನೋಡಿಕೊಂಡು ಚಿಗುರು ತಂದು ಅದಕ್ಕೆ ಗ್ರಾಫ್ಟ್. ಆ ಚಿಗುರೆಲ್ಲ ಯಾವುದೋ ಗಿಡಗಳಿಂದ ತರ್ತೀರಾ? ಹೌದು. ಮೊದಲ ಪ್ಲ್ಯಾಂಟು ನೋಡ್ಬಿಟ್ಟು ಅದ್ರ ಯಾವ ಫಸ್ಲು ಚೆನ್ನಾಗಿರುತ್ತೆ ಅದ್ರಿಂದ ಕಾಯಿ ಚೆನ್ನಾಗಿರ್ಬೇಕು. ಸೈಜು ಸಣ್ಣ ಸೈಜ್ ಆದ್ರೆ ಆಗಲ್ಲ, ರೈತರಿಗೆ ಆಗಲ್ಲ. ದೊಡ್ಡ ಸೈಜ್ ಬರಬೇಕು, ಕೆಜಿಗೆ 2-3 ಬರಬೇಕು. ಹಂಗೆ 2-3 ಬರಬೇಕು. ಆ ಥರ ತಂದು ಗ್ರಾಫ್ಟ್ ಮಾಡೋದು? ನಾವು ಗ್ರಾಫ್ಟ್ ಮಾಡ್ತೀರಾ? ಹೌದು. ಗ್ರಾಫ್ಟ್ ಮಾಡಾದ್ಮೇಲೆ ಇದೆಲ್ಲ ನಮ್ಮ ತುಂಬ ಜನ ಅಂತಾರೆ, ಈಗ ನೀರು ಜಾಸ್ತಿ ಕುಡಿಯುತ್ತೆ ಬಟರ್ಫ್ರೂಟ್, ಈಗ ನಾವು ತೊಗೊಂಡೋಗಿ ನೀಡೋರು ಎಲ್ಲ ವೆದರ್ಗೆ ಆಗುತ್ತಾ ಏನು ಅಂತೇಳಿ. ಈಗ ಎಲ್ಲ ವೆದರ್ಗೆ ಆಗುತ್ತಾ ಹೆಂಗೆ? ಈಟ್ ಜಾಸ್ತಿ ಬರೋದು, ಈಟ್ ಪ್ಲೇಸ್ಲ ಇದು, ಈಟ್ ಪ್ಲೇಸಲ್ಲ ಇದು, ಈಟ್ ಮೈನ್ ಇದಕ್ಕೆ ಈಟ್ ಬೇಕು, ಈಟ್ ಬೇಕು. ಇದನ್ನು ಮೊಳಕೆ ಬಡಿಸಾದ್ಮೇಲೆ ತೊಗೊಂಡೋಗಾದ್ರೆ ಹಾಕಬಹುದು. ಹೌದು. ಓಕೆ. ಇದು ನಾವು ಈಗ ನಾರ್ಮಲಾಗಿ ಯಾವ ಮಂತಲ್ಲಿ ಚೆನ್ನಾಗಿ, ಇವಾಗಂತೂ ನೀಡೋಕ್ಕೆ ಒಳ್ಳೆ ಪ್ರಾಸೆಸ್ ಟೈಮ್ ಅಲ್ಲ ಇದು? ಜೂನ್ ಟೈಮ್ಲೆಲ್ಲ ಒಳ್ಳೇದು. ಜೂನ್ ಟೈಮಲ್ಲಿ ಒಳ್ಳೇದು? ಜೂನ್ ಮಳೆ ನೀಡೋ ಜಾಸ್ತಿ ಮಳೆ ಇದ್ದವ್ರು ಈ ಟೈಮ್ ಒಳ್ಳೇದು. ಆಗಸ್ಟ್ ಅಲ್ಲಿ ಅಲ್ಲ, ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಗಂಟ ನೀಡಬಹುದು. ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಇಟ್ಟರೆ ಬರಲ್ಲ, ಚಳಿ ಇರುತ್ತೆ, ಜಾಸ್ತಿ ಮೊಳಕೆನೇ ಹೊಡೆಯಲ್ಲ ಅಂತಾರೆ? ಹೌದಾ? ಇಲ್ಲ ಇಲ್ಲ, ಬರುತ್ತೆ ಬರುತ್ತೆ ಬರುತ್ತೆ. ಚಿಗುರು ಬರುತ್ತೆ, ಗಿಡ ತಗೊಂಡೋಗಿ ನೆಟ್ಟರೆ ಬರುತ್ತೆ? ಅದು ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಏನು ಪ್ರಾಬ್ಲಮ್? ಈಗ ಒಂದು ಎಕರೆಗೆ ನಾರ್ಮಲಾಗಿ ಒಂದು ಎಷ್ಟು ಗಿಡ ನೆಡ್ಬೋದು? ಒಂದು ಎಕರೆಗೆ 200 ಗಿಡ ನೆಡ್ಬೋದು. ಎಷ್ಟು ಅಡಿ? 15 ಅಡಿ. 15 ಅಡಿ ಉದ್ದ ಆಗಲ್ಲ. ಈಗ ತೆಂಗಿನ ತೋಟದವರೆಲ್ಲ ಇಂಟರ್ಕ್ರಾಪ್ ಎಲ್ಲ ಹಾಕಬಹುದು? ಹೌದು, ಹಾಕಬಹುದು. ಹಾಕಬಹುದಲ್ಲ. ಅದು 15 ಇಂಟು 15. ಎಷ್ಟು ಅಡಿ ಗುಂಡಿ ಹೊಡಿಬೇಕಾಗುತ್ತೆ? ಗುಂಡಿ 2 ಫೀಟು. 2 ಫೀಟ್ ಅಡಿ, 2 ಅಡಿ ಉದ್ದ, 2 ಅಡಿ ಆಗಲ ಎಲ್ಲ ಹಾಕಬೇಕಾಗುತ್ತೆ. ಆಮೇಲೆ ಈಗ ಅದಕ್ಕೆ ಮತ್ತೇನಾದ್ರು ಮಿಕ್ಸ್ ಹಾಕಬೇಕಾಗುತ್ತೆ? ಸಗಣಿ. ಸಗಣಿ, ನೀಮು ಪೌಡ್ರ್ ಎಲ್ಲ ಹಾಕಬೇಕು. ಗೊಬ್ಬರ ಹಾಕ್ಬಿಟ್ಟು ಒಂದು ವಾರ ಸಗಣಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿ ಒಂದು ವಾರ ಬಿಡಬೇಕು. ಒಂದು ವಾರ ಆದಮೇಲೆ ಹಾಕಬೇಕು, ಗಿಡ ನೆಡಬೇಕು. ಅದಕ್ಕೆ ನಮಗೆ ಇದು ಯಾವುದು ನಮ್ಮ ಬೇವಿನ ಇಂಡಿಯಲ್ಲಿ ಹಾಕಿದ್ರೆ ಇನ್ನೂ ಒಳ್ಳೆಯದು, ಒಳ್ಳೇದು. ಅದು ಹುಳಗಿಳ ಬರಲ್ಲ. ಇದು ನಿಮ್ಮ ಹತ್ರ ಗ್ರಾಫ್ಟೆಡ್ ಎಲ್ಲ ಎಷ್ಟು ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ? 3 ವರ್ಷ ಸಿಗುತ್ತೆ. 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮರಕ್ಕೆ ಎಷ್ಟು ಕೆಜಿ ಬರುತ್ತೆ? ಸ್ಟಾರ್ಟಿಂಗು ಒಂದು 20 kg ಬರುತ್ತೆ. ಅನುವಾಯ್ತಾ 100-200 kg. 300 kg ಬರ್ತಾ ಇರುತ್ತೆ ಲೈಫ್ ಟೈಮು. ಈಗ ಈಗ ಗ್ರಾಫ್ಟೆಡ್ಗೆಲ್ಲ ಎಷ್ಟು ವರ್ಷ ಆಯಸ್ಸು? ಈಗ ನಾಟಿ ಆದರೆ ನೋಡ್ಬೋದು 50 ವರ್ಷದ ಮರ, 40 ವರ್ಷದ ಮರ ಎಲ್ಲ ಇದೆ. ಈಗ ಗ್ರಾಫ್ಟೆಡ್ಗೆಲ್ಲ ಎಷ್ಟು ವರ್ಷ ಆಯಸ್ಸು? ಗ್ರಾಫ್ಟೆಡಲ್ಲಿ ಒಂದು 30 ವರ್ಷ. ಮೂವತ್ತು ವರ್ಷ. 30 ವರ್ಷ ಪಕ್ಕ ಬಂದೇ ಬರ್ತವೆ, ಬಂದೇ ಬರುತ್ತೆ. ನಾವು ನೋಡ್ಕೊಂಡಾಗ ಮಕ್ಳು ಹೆಂಗೆ ನೋಡೋ ಸಾಕ್ತೀವಿ ಆ ಥರ. ಈಗ ನನಗೊಂದು ಗಿಡ ಬೇಕು, ಬರೋಕ್ಕಾಗಲ್ಲ. ನಾನು ತುಂಬ ಜನ ಮೊನ್ನೆ ಯಾರು ಹೇಳ್ತಿದ್ರು, ಒಬ್ಬರು ಫಾರಿನಿಂದ ವೀಡಿಯೋ ನೋಡ್ತಾರೆ ತೆಲುಗುವವರು, ಸರ್ ನಮಗೆ ನೆಲ್ಲೂರಿಗೆ ಯಾರೋ ಗಿಡ ಕಳಿಸಿದ್ರೆ ಸರ್ ಬರಲೇ ಇಲ್ಲ ಅಂತ ಹೇಳಿದರು. ಓಕೆನಾ? ಆಗ ಅವನಿಗೆ ಗಿಡಗಳು ಕಳಿಸಿರಿ, ಏನೋ ನಂಬಿಕೆ ಮೇಲೆ ಕಳಿಸಿರ್ತಾರೆ, ಏನೋ ಫೌಂಡೇಶನ್ ಕಟ್ಟ ಮಾಡಿರ್ತಾರೆ ಅಂತ. ಈಗ ಪ್ರಾಪರಾಗಿ ಅವ್ರಿಗೆ ಗೈಡೆನ್ಸು, ಎಜುಕೇಷನ್ ಎಲ್ಲ ಕೊಡ್ತೀರಾ ಗಿಡಗಳದೆಲ್ಲ? ಅಕಸ್ಮಾತ್ ಪ್ರಾಬ್ಲಮ್ ಏನೂ ಆಗಲ್ವಾ? ಈಗ ಬೇರೆ ಕಡೆ ನೋಡ್ತಾರೆ ಗ್ಯಾರಂಟಿ, ಒಂದು ಪ್ಯಾಂಟ್ ತಗೊಂಡ್ರು 1 ವರ್ಷ ಮತ್ತು ವಾರಂಟಿ ಸರ್ವಿಸ್ ಆ ಥರ ಇರುತ್ತೆ ಅಂತ. ನಿಮ್ದು ಗಿಡಗಳು ಏನಾದ್ರು ಫೇಲ್ಯೂರ್ ಆಗ್ತಾವ ಯಾವ ಥರ? ಅದೇ ಮದರ್ ಪ್ಲಾಂಟ್ ಎಲ್ಲ ಗ್ರಾಫ್ಟೆಡ್ ಬಂದೈತೆ. ಈಗ ಸೀಡ್ಲಿಂಗ್ ಏನಕ್ಕೆ ತಗೊಂಡು ಹೋಗ್ತಾರೆ, ಗ್ರಾಫ್ಟೆಡ್ ಗಿಡ ಏನಕ್ಕೆ ತಗೊಂಡು ಹೋಗ್ತಾರೆ ಜನ? ಏನು ವ್ಯತ್ಯಾಸ ಅಂದ್ರೆ ಬೇಗ ಬರುತ್ತೆ ಅಂತ 3 ವರ್ಷಕ್ಕೆ ಫಸಲು. ಸೀಡ್ಲಿಂಗ್ ಹೋಗಲ್ಲ, ಸೀಡ್ಲಿಂಗ್ ಸೀಡ್ಲಿಂಗ್ ಹೈಟ್ ಆಗ್ಬಿಡುತ್ತೆ, ಮರ ಕತ್ತಬೇಕು. ಎಷ್ಟು ವರ್ಷ ಫಸಲು ಬರುತ್ತೆ ಅದು? ಅದು 50-60 ವರ್ಷ ಬರುತ್ತೆ. ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅದು? 5 ವರ್ಷ ಆಯ್ತು, 6 ವರ್ಷ ಆಯ್ತು, ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ. ಓಕೆ. ಇದಾದ್ರೆ 3 ವರ್ಷ ಪಕ್ಕ ಇದೆ? ಪಕ್ಕ. ಯಾವುದು ತಂದು ಕಟ್ಟಿರ್ತೀವಿ ಅದೇ
ಬರೋದು ಫಸಲು. ಓಕೆ ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳು ನೋಡೋಣ. ಗ್ರಾಫ್ಟೆಡ್ ಹೆಂಗೆ ಮಾಡೋದು ಎಲ್ಲ ತೋರಿಸ್ತಾರೆ. ಅವ್ರ ಫಾದರ್ ಅವ್ರು ಇದ್ದಾರೆ, ನಮ್ಮ ಮಹಾದೇವ್ ಸರ್, ಅವ್ರ ಹತ್ರ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಿಮಗೆ ಟೋಟಲಾಗಿ 4 ಥರ ವೆರೈಟಿ ಬರುತ್ತೆ, ಪರ್ಪಲ್ಲು, ಹ್ಯಾಶು, ಪಿಂಕ್ ಕಾಟನು, ಗ್ರೀನು, ಮತ್ತು ಟಿ ಕೆ ಡಿ ಒನ್ ಬಂದು ಒಂದು ಕೊಯಮತ್ತೂರ್ದಲ್ಲ ಸರ್, ಅದು ಒಂದು ಕೊಯಮತ್ತೂರ್ದು ಊಟಿದ್ದು. ಆದರೆ ಇಲ್ಲಿ ಬಂದು ನಿಮಗೆ ಅದೊಂದು ಸಖತ್ ಡಿಸೀಸ್ ಅಂತ ಹೇಳ್ತಾರೆ. ತುಂಬ ಒಂದು ಹಲವಾರು ವಿಚಾರ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದ್ದಾವೆ ಮಾತಾಡೋಣ. ನಿಮಗೆ ಪೊನ್ನಂಪಟ್ಟೆಯಲ್ಲಿ ಲಕ್ಷಾಂತರ ಗಿಡಗಳು ಸಿಗುತ್ತೆ, ಬಂದು ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಲಕ್ಷ್ಮೀ ನರ್ಸರಿಯಲ್ಲಿ ಬನ್ನಿ.